ನಾನು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೀನಿ ಯಾಕರ ಆಗ್ತೆ ಅಂತ ನನಗೆ ಅನಿಸ್ತಾ ಇದೆ ಸರ್ಕಾರ ದಿವಾಳಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಾವು ದಿವಾಳಿ ಆಗ್ತೀವಿ ಬರ್ರೆ ಆಟೋ ಓಡಿಸ್ತೀವಿ ಬಿಡಯ್ಯ ಬರ್ರೆ ತರಕಾರಿ ಮಾಡ್ಲಿ ಬಿಡಯ್ಯ ಈಗ ನನ್ನ ಹೆಂಡತಿ ಫ್ರೀ ಆಗಿ ಎಲ್ಲೋ ಒಂದು 20 ರೂಪಾಯಿ ಬಸ್ಸಲ್ಲಿ ಉಳಿಸ್ಕೊಂಡು ಹೋಯ್ತಾಳೆ ಅದೇ ಯಾರೋ ಆಟೋದೊಂದು ಹೋಗಿದ್ರೆ 100 ರೂಪಾಯಿ ಕೊಡ್ತಾ ಇದ್ರು ಅವನ ಆಟೋದೊಂದು ಒಂದು ಮತ್ತು ಒಂದು ಊಟ ಆಗಿತ್ತು ಎಲ್ಲ ಉಚಿತ ಆದ್ರೂ ಪ್ರಯೋಜನ ಏನು ಉಚಿತ ಕೊಟ್ಟ ತಕ್ಷಣಕ್ಕೆ ಅದಕ್ಕೆ ಬೆಲೆ ಇಲ್ಲ ಅನ್ನದಾನ ಕೊಡ್ತಾ ಇದ್ದಾರೆ ಅದಕ್ಕೆ ಸಂತೋಷ ಪಡೋಣ ಈಗ ಬಸ್ ಮತ್ತೆ ಲಾಸ್ ಆಗಿದೆ ಮೊದಲಿಂದಲೂ ಲಾಸ್ ಆಗಿರೋ ದೇಶದಿಂದ ಇನ್ನು ಲಾಸ್ ಅಲ್ಲ ಲಾಸ್ ಲಾಸ್ ಆದ್ರೆ ಪ್ರಯೋಜನ ಅವರಿಗೆ ಸಂಬಳ ಕೊಡದೆ ಕೊಡ್ತಾರೆ ಜನಗಳು ಈ ಹೆಂಗಸರುಗಳು ಸ್ತ್ರೀ ಶಕ್ತಿಯರು ಎಲ್ಲ ಹೋಗೋಗಿ ಇದ್ರಲ್ಲೆಲ್ಲ ನೋಡ್ಕೊಂಡು ಮತ್ತೆ ದೇವಸ್ಥಾನ ನೋಡ್ಕೊಂಡು ಮತ್ತೆ ದೇವಸ್ಥಾನ ನೋಡ್ಕೊಂಡು ಬಂದಾದ್ಮೇಲೆ ಗೊತ್ತಾಗುತ್ತೆ ಎಲ್ಲಾ ಬಟ್ಟೆ ಫ್ರೀ ಫ್ರೀ ಅಂದ್ರೆ ಫ್ರೀ ಕೊಟ್ಟಾಗ ಅದರದ್ದು ವ್ಯಾಲ್ಯೂನೇ ಇಲ್ಲ ಎಷ್ಟು ಜನ ಎಜುಕೇಶನ್ ಒಪ್ಪ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವ್ರಗಳಿಗೆ ಯಾಕೆ ಸಪೋರ್ಟ್ ಮಾಡಬಾರದು ಜನ ಈ ಎಚ್ಚೆತ್ತುಕೊಳ್ಳಕ್ಕಿಲ್ಲ ಅದಾಗಕ್ಕಿಲ್ಲ ಜನ ಯಾವ ಕಾರಣಕ್ಕೂ ಹಾಕಿಲ್ಲ ಇದೇನು ನಡೀತಾ ಇದೆ ಏನು ಮುಂದಕ್ಕೊಂದು ಸಂಬಂಧನೇ ಇಲ್ಲ ಆ ತರ ನಡೀತಾ ಇದೆ ಈಗ ನೋಡಿದ್ರೆ ಮಳೆ ಇಲ್ಲ ಬರಗಾಲ ಇದಕ್ಕೆಲ್ಲ ಬೆಳೆ ಬೆಳೆದು ಇಷ್ಟು ಪೈರು ಇಲ್ಲಿ ಬರಬೇಕಾಗಿತ್ತು ಎಲ್ಲ ಹಳ್ಳಿ ಬಿಟ್ಟು ಎಲ್ಲ ಸಿಟಿ ಬಂದು ಸೇರ್ಕೊಂಡಿದ್ದಾರೆ ಬರಗಾಲ ಬಂದ್ರೆ ಇದ್ದಾಗ ಅದೇನು ಪರಿಹಾರ ಅಂತ ಕೊಡ್ಬೇಕಷ್ಟೇ ಕೊಡೋಂಥದ್ದು ಏನಿದೆ ದುಡ್ಡು ಕೊಟ್ಬಿಟ್ಟಿನ ಮನೇಲಿ ಕೂರಿಸ್ಬಿಟ್ಟು ಅವ್ರನ್ನ ಇನ್ನೂ ಸೋಂಬರಿಗಳನ್ನ ಮಾಡ್ತಾ ಇದ್ದಾರೆ ಹೊರತು ಒಳ್ಳೇದಂತೂ ಮಾಡ್ತಾ ಇಲ್ಲ ಸರ್ಕಾರ ಹೌದು ಏನ್ ಜಾಬ್ ಕೊಡ್ತಾರೆ ಬರ್ರೆ ಆಟೋ ಓಡಿಸ್ಲಿ ಬಿಡಯ್ಯ ಬಂದು ತರಕಾರಿ ಮಾಡ್ಲಿ ಬಿಡಯ್ಯ ಎಷ್ಟು ಜನ ಇದ್ದಾರೆ ತರಕಾರಿ ಮಾರೋರು ಓದ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ನಾನು ಓದಿಲ್ಲ ಅಂತಾನ ನಾನು ಡಿಗ್ರಿನೇ ಮಾಡಿದ್ದೀನಿ ಪ್ರಯೋಜನ ಏನು ಆಟೋ ಓಡಿಸ್ತಾ ಇಲ್ವಾ ಈಗ ಡಿಗ್ರಿ ಮಾಡಿದಿನಿ ಅಂತ ಕೆಲಸ ಬೇಕು ಅಂತ ಮನೆಯಲ್ಲಿ ಕೂತಿದ್ರೆ ನಮ್ಮ ಅಪ್ಪ ಅಪ್ಪನಿಗೆ ನನ್ನ ಹೆಂಡತಿ ಮಕ್ಕಳು ಯಾರು ಅನ್ನ ಆಗ್ತಾ ಇದ್ರು ಸರ್ಕಾರ ದಿವಾಳಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಾವು ದಿವಾಳಿ ಆಗ್ತೀವಿ ಅದಂತೂ ನೂರಕ್ಕೆ ನೂರು ಸತ್ಯ ನಾವಂತೂ 100% ದಿವಾಳಿ ಆಗೇ ಆಗ್ತೀವಿ ಸರ್ಕಾರ ಚೆನ್ನಾಗಿರುತ್ತೆ ಅವ್ರಿಗೇನು ಮೇಡಮ್ ಅವರೇನು ಬಂದು ಅಲ್ಲಿ ಹೊಲ ತಗ ನೇಗಿಲು ತಗೊಂಡು ದುಡಿಮೆ ಮಾಡಬೇಕಿತ್ತ ಇಲ್ಲ ಆಟೋ ಓಡಿಸ್ಬೇಕಿತ್ತ ಲಾರಿ ಓಡಿಸ್ಬೇಕಿತ್ತ ತರಕಾರಿ ಮಾರಬೇಕಿತ್ತ ಏನು ಆರಾಮಾಗಿ ಎ ಸಿ ಕಾರಲ್ಲಿ ತಿರುಗಾಡ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ನೋಡ್ಕೊಂಡಿರ್ತಾರೆ ಅವರು ನಾವು ತಾನೇ ಬಿಸಿಲಲ್ಲಿ ಮಳೆಯಲ್ಲಿ ಸಾಯೋರು ನಾವು ತಾನೇ ದಿವಾಳಿ ಆಗೋರು ನಾವು ನಾವಂತೂ ನೂರಕ್ಕೆ ನೂರು ಭಾಗ ದಿವಾಳಿ ಆಗ್ತೀವಿ ಅವ್ರು ಯಾವ ದಿವಾಳಿನೂ ಆಗಲ್ಲ ಅವ್ರು ರಾಜಿರ್ತಾರೆ ಆರಾಮಾಗೇ ಇರ್ತಾರೆ ಏನು ಅನುಕೂಲ ಆಗ್ತಿದೆ ಮೇಡಮ್ ಏನಾಗ್ತಿದೆ ಹೇಳಿ ಎಷ್ಟು ಉಳಿಸ್ಬಿಡ್ತಾ ಇದ್ದಾರೆ ಹೆಂಗಸರುಗಳು ದಿನಕ್ಕೆ ದಿನಕ್ಕೆ 1,000 ರೂಪಾಯಿ ಉಳಿಸ್ತಾ ಇದ್ದಾರಾ 20 ರೂಪಾಯಿ ಬಸ್ ಚಾರ್ಜ್ ಉಳಿಸ್ತಾ ಇದ್ದಾರೆ ಅಷ್ಟೇ ಹೆಂಗಸರುಗಳು ಹಂಗೆ ಮಾಡ್ತವ್ರೆ ಅವ್ರ ಮನೇಲಿ ದುಡಿಯ ಗಂಡಸರುಗಳದು ಮಾನ ಹೋಗಿದೆಯಲ್ಲ ಈಗ ಎಲ್ಲ ಈಗ ನನ್ನ ಹೆಂಡತಿ ಫ್ರೀ ಆಗಿ ಎಲ್ಲ ಒಂದು 20 ರೂಪಾಯಿ ಬಸ್ ಚಾರ್ಜ್ ಉಳಿಸ್ಕೊಂಡು ಹೋಯ್ತಾಳೆ ಅದೇ ಯಾರೋ ಆಟೋದೊಂದು ಹೋಗಿದ್ರೆ 100 ರೂಪಾಯಿ ಕೊಡ್ತಾ ಇದ್ರು ಅವ್ನು ಆಟೋದೊಂದು ಒಂದು ಹೊತ್ತು ಊಟ ಆಯ್ತಿತ್ತು 20 ರೂಪಾಯಿ ಉಳಿಸೋಕ್ಕೋಸ್ಕರ ಒಂದು ಹೊತ್ತು ಆಟೋ ಒಬ್ಬನ ಡ್ರೈವರ್ದು ಇದು ಕಳ್ಸಂಗೆ ಆಯ್ತು ನಮಗೆ ಭಾಳ ವೇಸ್ಟ್ ಆಗೋಯ್ತು ಮೇಡಮ್ ಸರ್ಕಾರನೇ ವೇಸ್ಟ್ ಮೇಡಮ್ ಬಿ ಜೆ ಪಿ ಸರ್ಕಾರ ಎಷ್ಟು ಬೆಟರ್ ಅನ್ಸ್ಬಿಟ್ಟಿತ್ತು ನಮಗೆ ಅವರು ಏನೋ ಅವರೇನು ಅಂಥ ಸಾಕ್ಷಿಗಳೆಲ್ಲ ಅವರು ಅದೇನೇ ಗ್ಯಾಸ್ ರೇಟೆಲ್ಲ ಜಾಸ್ತಿ ಮಾಡಿದರು ಇವರು ಬಂದು ಏನೋ ಒಳ್ಳೇದು ಮಾಡ್ತಾರೆ ಅಂದ್ಕೊಂಡ್ವಿ ಏನೂ ಮಾಡಲಿಲ್ಲ ನಾನು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೀನಿ ಪ್ರಯೋಜನ ಇಲ್ಲ ಯಾಕಾದ್ರೂ ಆಗದೆ ಅಂತ ನನಗೆ ಅನ್ನಿಸ್ತಾ ಇದೆ ಇವಾಗ ಅಷ್ಟೇ ಮೇಡಮ್ ಇನ್ನೇನು ಹೇಳೋಂಥದ್ದಿಲ್ಲ ನಾವಂತೂ 100ಕ್ಕೆ 100 ಭಾಗ ದಿವಾಳಿ ಆಗ್ತೀವಿ ಸರ್ಕಾರ ಅಂತೂ ಅದೇನು ಚೆನ್ನಾಗಿರುತ್ತೆ ಸರ್ಕಾರಕ್ಕೆ ಏನಾಗುತ್ತೆ 5 ವರ್ಷ ಆರಾಮಾಗಿ ಆಡಳಿತ ಮಾಡ್ಕೊಂಡವರು ಚೆನ್ನಾಗಿರ್ತಾರೆ ಮುಂದಿನ ಬಾರಿ ಅಂತೂ ಇದನ್ನೇ ಅವರು ಮುಂದುವರ್ಸ್ಕೊಂಡು ಹೋಯ್ತು ಅಂದರೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಬರಲ್ಲ ವಿನೋದ್ ಕುಮಾರ್ ಅಂತ ಈಗಿನ ಪರಿಸ್ಥಿತಿಯಲ್ಲಿ ಜನಗಳು ಎಚ್ಚೆತ್ತುಕೊಳ್ಳಿಲ್ಲ ಕಾರಣ ಏನು ಗೊತ್ತಾ ಯಾವುದೋ ಒಂದು ಆಮಿಷ ಒಡ್ರು ಆ ಆಮಿಷನ ಅದು ಕ್ಲಾರಿಟಿ ಇಲ್ಲ ಈಗ ಮೊದಲೇನಂತ ಕೊಟ್ಟರು ಪ್ರಣಾಳಿಕೆಯಲ್ಲಿ ಉಚಿತವಾಗಿ ಉಚಿತ ಉಚಿತ ಎಲ್ಲ ಉಚಿತ ಆದ್ರೂ ಪ್ರಯೋಜನ ಏನು ಉಚಿತ ಕೊಟ್ಟ ತಕ್ಷಣಕ್ಕೆ ಅದಕ್ಕೆ ಬೆಲೆ ಇಲ್ಲ ಈಗ ಈಗ ಅನ್ನದಾನ ಕೊಡ್ತಾ ಇದ್ದಾರೆ ಅದಕ್ಕೆ ಸಂತೋಷ ಪಡೋಣ ಗೊತ್ತಾಯ್ತಾ ಈಗ ಬಸ್ ಫ್ರೀ ಅಂತ ಕೊಟ್ಟರು ಏನಕ್ಕೋಸ್ಕರ ಬಸ್ ಫ್ರೀ ಕೊಟ್ಟರು ಈಗ ಬಸ್ ಮೊದಲೇ ಲಾಸ್ ಅಲೈತೆ ಮೊದಲಿಂದಲೂ ಲಾಸ್ ಅಲ್ಲಿರೋ ದೇಶದಿಂದ ಇನ್ನೂ ಲಾಸ್ ಅಲ್ಲ ಲಾಸ್ ಲಾಸ್ ಆದರೆ ಪ್ರಯೋಜನ ಅವ್ರಿಗೆ ಸಂಬಳ ಕೊಡದಲ್ಲಿ ಕೊಡ್ತಾರೆ ದಿವಾಳಿ ಅಲ್ಲಿ ಕಂಡು ಕಂಪ್ಲೀಟ್ ಆಗಿ ಇದು ಹೆಚ್ಚಿಗೆ ದಿನ ಇರೋಕ್ಕಿಲ್ಲ ನಾನು ಹೇಳ್ತಾ ಇಲ್ವಾ ಆ 3 ತಿಂಗಳು ಎಲೆಕ್ಷನ್ ಕಳೀಲಿ ಬಿ ಬಿ ಎಂ ಪಿ ಎಲೆಕ್ಷನ್ ಕಳೀಲಿ ಆಮೇಲೆ ಇವೆಲ್ಲ ಚೇಂಜ್ ಆಗ್ತವೆ ಅದು ಜನಗಳಿಗೆ ಗೊತ್ತಾಗ್ತಲ್ಲ ಜನಗಳನ್ನ ಸರೀಸಾಗಿ ಎಲ್ಲರೂ ಒಳ್ಳೆ ಸಂವಹನ ಮಾಡಿಬಿಟ್ಟಿದ್ದಾರೆ ನಾವೆಲ್ಲ ಅದು ಚದ ಕೊಟ್ಟಿದ್ದೀವಿ ಇದು ಚದ ಕೊಟ್ಟಿದ್ದೀವಿ ಅಂತಂತ ಯಾವುದೂ ನಡೆಯೋಕ್ಕಿಲ್ಲ ಇವರು ಈ ಮುಂದೆ ಜನಗಳ ಮೇಲೆ ಹೊರೆ ಹಾಕಿದೆ ನೋಡಿ ಈಗ ಜನಗಳ ಮೇಲೆ ನೋಡಿ ಎಲ್ಲ ತರಕಾರಿ ರೇಟ್ ಒಬ್ಬ ಬಡವರು ಏನು ಮಾಡ್ತಾರೆ ಅವರು ದಿನ ಗೂಲಿ ಮಾಡಿಕೊಂಡು ತಿನ್ನಬೇಕು ತರಕಾರಿ ರೇಟ್ ನೋಡಿದ್ರೆ ಎಲ್ಲ 100 ರೂಪಾಯಿ ಮೇಲಿರ್ತೈತೆ ಒಂದು ಊರು ಒಂದು ಹೂ ತೊಗೊಳಕ್ಕೆ ಹೋದ್ರೂ 100 ರೂಪಾಯಿ ಮೇಲಿರ್ತೈತೆ ಇವೆಲ್ಲ ಏನು ಅಂತ ಅರ್ಥ ಯಾರ ಮೇಲೆ ಆಗ್ತಾ ಇರೋದು ಅದು ನಮ್ಮ ಮೇಲೆ ಆಗ್ತಾವ್ರೆ ಜನಗಳು ಈ ಹೆಂಗಸರುಗಳು ಸ್ತ್ರೀ ಶಕ್ತಿಯರು ಎಲ್ಲ ಹೋಗೋಗಿ ಇದರಲ್ಲೆಲ್ಲ ಹೋಗಿ ನೋಡ್ಕೊಂಬತ್ತೆ ದೇವಸ್ಥಾನ ನೋಡ್ಕೊಂಬತ್ತೆ ದೇವಸ್ಥಾನ ನೋಡ್ಕೊಂಡು ಬಂದಾದ್ಮೇಲೆ ಗೊತ್ತಾಗುತ್ತೆ ಪರಿಸ್ಥಿತಿ ಏನಾಗುತ್ತೆ ಅಂತ ಯಾವ್ಯಾವುದು ರೇಟ್ ಏನೇ ರೇಟ್ ಆಯಿತು ಆವಾಗ ಅವರು ಎಚ್ಚೆತ್ಕೋತಾರೆ ಅಯ್ಯೋ ನಾವು ಫ್ರೀ ಆಗಿ ಹೋದೋ ಏನು ದೇವ್ರನ್ನ ಬೇಡ್ಕೊಂಡ್ರು ಏನು ಬೇಡ್ಕೊಂಡ್ರು ಜಾಸ್ತಿ ಮಾಡಲಿ ಅಂತ ಬರ್ಕೊಂಡ್ರು ಕಡಿಮೆ ಮಾಡಲಿ ಅಂತ ಬೇಡ್ಕೊಂಡ್ರು ಇವೆಲ್ಲ ಏನು ಗೊತ್ತಾ ನಾವು ತಿಪ್ಪೆ ಸಾರಿಸ್ತಾ ಇದ್ದಾರೆ ಇದು ಏನು ನೋಡಿ ಮೇಡಮ್ ಇಷ್ಟೇಯ
ಮಾಡಬೇಕು. ಪ್ರಣಾಳಿಕೆನ ಏನು ಗೊತ್ತಾ, ಪ್ರಣಾಳಿಕೆ ಕಟ್ ಆ್ಯಂಡ್ ಕ್ಲಿಯರ್ ಆಗಿರಬೇಕು. ಯಾವ ಥರ ಇರಬೇಕು ಅಂದರೆ, ಈಗ ಹಿರಿಯ ನಾಗರಿಕರು ಕೊಟ್ಟರು, ಹಿರಿಯ ನಾಗರಿಕರಿಗೆ ಪಾಪ ಅವ್ರು ಯಾರು ಎಲ್ಲೂ ತಿರುಗಾಡೋಕ್ಕಿಲ್ಲ, ಅವರು ಫ್ರೀ ಕೊಡಲೇಳು. ಇದು ಲೇಡೀಸ್ ಕೂಡ ಬಂದು ಫ್ರೀ ಕೊಡಲೇಳು. ಹೆಂಗಸರು ಕೊಡಬೇಕಾದ್ರೆ 50% ಕೊಡ್ಬೋದಾಯ್ತಲ್ಲ. ಈ ಕಡೆ ರಾಜ್ಯ ದುಡ್ಡಿಗೂ ದುಡ್ಡು ಬರೋದು ಸರ್ಕಾರಕ್ಕೆ, 50% ಕನ್ಸೆಷನ್ ಕೊಟ್ಟಂಗೆ ಆಗೋದು. ಅದು ಮಾಡಲಿಲ್ಲ, ಎಲ್ಲ ಬಟ್ಟೆ ಫ್ರೀ ಅಂದರೆ ಫ್ರೀ ಕೊಟ್ಟಾಗ ಅದರದ್ದು ವ್ಯಾಲ್ಯೂನೇ ಇಲ್ಲ. ಆಮೇಲೆ ಎಜುಕೇಷನ್ನು, ಎಷ್ಟು ಜನ ಎಜುಕೇಷನ್ ಪಾಪ ಕಷ್ಟಪಟ್ಟು ಓದ್ತಾ ಇದ್ದಾರೆ, ಅವ್ರುಗಳಿಗೆಲ್ಲ ಯಾಕೆ ಸಪೋರ್ಟ್ ಮಾಡಬಾರ್ದು? ಆ ಸಪೋರ್ಟ್ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನಾಯ್ತದೆ ಅಂದರೆ, ಈಗ ಇದು ಸ್ಕಾಲರ್ಶಿಪ್ ಮತ್ತೊಂದು ಕೊಡೋದಾಗಲಿ, ಇನ್ನು ಮತ್ತೆ ಹೆಣ್ಮಕ್ಳಿಗೆ ಫೀಸು, ಹೆಣ್ಮಕ್ಳಿಗೆ ಕೊಡಲಿ ಸ್ಕಾಲರ್ಶಿಪ್ ಕೊಡಲಿ. ಕೆಲವ್ರಿಗೆಲ್ಲ ಸ್ಕಾಲರ್ಶಿಪ್ ಕಿತ್ಕೊಟ್ಟು ಕೊಟ್ಟಿದ್ರೆ ಓಸಲ್ ನಾವು ಅದನ್ನೆಲ್ಲ ಅನುಭವಿಸಾಗೈತೆ. 40,000 ರೂಪಾಯಿ ನನ್ನ ಮಗಳು ಬರೋದನ್ನು ಕಳ್ಕೊಂಡೋ ನಾವು, ಯಾರ್ಯಾರಿಗೂ ರೈತರು ಕೊಡ್ತೀವಿ ಅಂತ. ಹಾಂ, ರೈತರಿಗೆ ಉದಾಹರಣೆ, ರೈತರಿಗೆ ಏನಕ್ಕೆ ಮಾಡಲಿ ಮೇಡಮ್, ಗೊಬ್ಬರ ಇಳಿಸ್ಲಿ, ಯಾಕೆ ಇಳಿಸ್ಬಾರ್ದು? ಹಾಂ, ಗ್ಯಾಸ್ನ ಯಾಕೆ ಇಳಿಸ್ಬಾರ್ದಾಯ್ತು? ಇವರು ಇದನ್ನೇ ಗ್ಯಾಸ್ ಕಡಿಮೆ ಮಾಡಿದರೆ ಎಷ್ಟು ಜನಗಳ ಅನುಕೂಲ ಆಗೋದು? ಅದು ಯಾವನು ಮಾಡ್ತಾ ಇಲ್ಲ ಅವರು. ಬರೀ ಏನು ಗೊತ್ತಾ, ಇವ್ರ ಸ್ವಾರ್ಥಕ್ಕೆ ಇವರು ಮೇಲೆ ಬರಬೇಕು. ಹಾಂ, ಇವ್ರ ಮೇಲೆ ಬರೋಕ್ಕೆ ನಮ್ದೊಂದು ಏಣಿ ಬೇಕಾಗಿತ್ತು ಅವ್ರಿಗೆ. ಈಗ ಅದನ್ನು ಏಣಿನ ಹಾಕ್ತಾರೆ, ಅದನ್ನು ಕಿತ್ತಾಕ್ತಾರೆ, ಇನ್ನೊಂದು ಸ್ವಲ್ಪ ದಿನೊಮ್ಮೆ ಕಿತ್ತಾಕ್ತಾರೆ. ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗಿಲ್ಲ, ಜನ ಈ ಎಚ್ಚೆತ್ಕೊಳ್ಳೋಕ್ಕಿಲ್ಲ, ಅದಾಗಕ್ಕಿಲ್ಲ, ಜನ ಯಾವ ಕಾರಣಕ್ಕೂ ಹಾಕಿಲ್ಲ ಮೇಡಮ್. ಒಬ್ಬರು ಒಂದೊಂದರ ಅಭಿಪ್ರಾಯ ಇಲ್ಲೇನು ಗೊತ್ತಾ, ಅವ್ನ ರಾಜಕೀಯ, ಇವನ ರಾಜಕೀಯ, ಬರೀ ರಾಜಕೀಯ, ಎಲ್ಲೋದ್ರೂ ರಾಜಕೀಯ ಮಿಶ್ರಿತ ಮಿಶ್ರಿತ ಹಾಗಾಗಿ ನಮ್ಮ ದೇಶ ಅಧೋಗತಿ ಹೋಗೈತೆ, ಯಾವುದು ಉದ್ಧಾರ ಆಗಿಲ್ಲ. ಸದ್ಯಕ್ಕೆ ಡೆಮೋಕ್ರೆಸಿನೇ ಬೇಡ ಅನ್ಸ್ತಾ ಐತಿ ಇವ್ರ ಪರಿಸ್ಥಿತಿ ನೋಡಿದ್ರೆ. ನಮ್ಮ ಹೆಸರು ಶ್ರೀನಿವಾಸ ಅಂತ, ಕೊಣನೂರು. ಸರ್ಕಾರ ಯೋಜನೆಗಳನ್ನು ತಂದಿದೆಯಲ್ಲ, ಅದನ್ನು ಈಡೇರಿಸುತ್ತೆ ಅಂತ ನಿಮಗಿದೆಯಾ? ಐದು ಯೋಜನೆಗಳು, ಐದು ಯೋಜನೆಗಳಲ್ಲಿ ಏನು ನಡೆಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಕೆಲವೊಂದು ಇದು ಹೇಳಿರ್ತಾರೆ, ಹೆಣ್ಮಕ್ಳಿಗೆ ಬಸ್ ಫೀ 1,500 ರೂಪಾಯಿ ಆಗ್ತಾರೆ, ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದೇನು ನಡೀತೈತಿ ಇಲ್ಲ ನನಗೆ ಗೊತ್ತಿಲ್ಲ. ಅದ ನಂತರ ಈಗ ನಿರುದ್ಯೋಗಿಗಳಿಗೆ 1,500-3,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಅದರಲ್ಲಿ ಕೊಡ್ತಾರೋ ಕೊಡ್ತಾರೋ ಇಲ್ಲೋ ಅದು ಒಂದು ಗೊತ್ತಿಲ್ಲ. ಅಕಸ್ಮಾತ್ ಕೊಟ್ಟರು ಅವರು ಸುಮ್ಮನೆ ಅದು ಕೊಡೋ ಬದಲು ಅವ್ರಿಗೊಂದು ಜಾಬ್ ಕೊಟ್ಬಿಟ್ರೆ ಅವ್ರಿಗೆ ಕೆಲಸ ನಡೀತಲ್ಲ, ಅವ್ರಿಗೆ 3,000 ರೂಪಾಯಿ ಕೊಡೋದು, ಅವ್ರಿಗೆ ಕೆಲಸ ಕೊಟ್ಟರೆ ಆ ದುಡ್ಡನ್ನೇ ಅವ್ರದ್ದು ದುಡಿಮೆ ಮಾಡ್ಕೊಂತಾರಲ್ಲ. ಮಾಡಿದ್ರೆ ಆಗುತ್ತೆ, ಮಾಡಿ ಅಂದ್ರೆ ಯೋಜನೆಗಳು ಬೇಕಾಗಿರೋದಕ್ಕೆ ಎಲ್ಲರೂ ವೋಟ್ ಮಾಡಿರೋದು. ಈಗ ಹೆಂಗ್ ನಡೀತಾ ಇದೆ, ಏನು ಒಂದಕ್ಕೊಂದು ಸಂಬಂಧನೂ ಇಲ್ಲ, ಆ ಥರ ನಡೀತಾ ಇದೆ. ಈಗ ನೋಡಿದ್ರೆ ಮಳೆ ಇಲ್ಲ, ಬರಗಾಲ, ಇದಕ್ಕೆಲ್ಲ ಬೆಳೆ ಬೆಳೆದು ಇಷ್ಟು ಪೈರು ಇಲ್ಲಿ ಬರಬೇಕಾಗಿತ್ತು, ಎಲ್ಲ ಹಳ್ಳಿ ಬಿಟ್ಟು ಎಲ್ಲ ಸಿಟಿ ಬಂದು ಸೇರ್ಕೊಂಡಿದ್ದಾರೆ ಬೆಳೆ, ಬರಗಾಲ ಇರೋದಕ್ಕೆ ಮುಂದಿನ ಭವಿಷ್ಯ ಹಿಂಗೆ ಅಂತ ಗೊತ್ತಾಗ್ತದೆ. ಸರ್ಕಾರಕ್ಕೆ ಏನು ಹೇಳ್ಬೇಕಂದ್ರೆ, ಬರಗಾಲ ಬಂದರೆ ಇದಾದ ಅದೇನು ಪರಿಹಾರ ಅಂತ ಕೊಡ್ಬೇಕಷ್ಟೇ.